ಇಲ್ಲ, ಈ ಮೆಸೇಜ್ ಇಲ್ಲ, ಬರೀ ಹೊಡೆದಾಡ್ತಾರೆ. ಅವ್ರಿಗೆ ಇದು ಬರಬೇಕು ಅಂತ ಅವ್ರೆಲ್ಲರೂ ಬರ್ತಾರೆ. ಅವ್ರಿಗೆ ಕೆಲವರು ಆಕ್ಟ್ರೆಸ್ ಮಾಡ್ತಾರೆ, ಧಾರಾವಾಹಿ ಮಾಡ್ತಾರೆ. ಅವ್ರಿಗೆ ಬಿಸ್ನೆಸ್ ಇಂಪ್ರೂವ್ ಆಗಲಿ ಅಂತ ಕೆಲವರೆಲ್ಲ ಬರ್ತಾರಪ್ಪ. ಅದಂತೂ ನೋಡಿದೆ, ಆ ಕೆಲವ್ರ ಬಿಸ್ನೆಸ್ ಇಂಪ್ರೂವ್ ಆಗಿದೆ ಅವನ ಕಾಲದ. ಇನ್ನು ಕೆಲವರು ಬೇರೆ ಬೇರೆ ಥರ ಮಾಡಿಕೊಂಡು ಕೆಟ್ಟ ಹೆಸರು ತೊಗೊಂಡವ್ರೆ, ಆ ಥರ ಎಲ್ಲ ಮಾಡಿದ್ದಾರೆ. ಏನು ಆ ಥರ, ಸಮಾಜಕ್ಕೆ ಆಗಲಿ ಇನ್ನೊಂದಾಗಲಿ ಸುಮ್ಮನೆ ಟೈಮ್ ಪಾಸ್ ಪ್ರೋಗ್ರಾಮ್ ಅಷ್ಟೇ. ಇದರಿಂದ ಏನು ಸುಮ್ಮನೆ ಒಂಥರ ಎಲ್ಲರೂ ಒಂದು ಕಡೆ ಕೂಡ ಹಾಕ್ಬಿಟ್ಟು ಅವ್ರ ಆ್ಯಕ್ಟಿವಿಟೀಸ್ನ ಗಮನಿಸೋದ್ರಲ್ಲಿ ಆ ಥರ ಒಂದು ಪ್ರೋಗ್ರಾಮ್ ಅಷ್ಟೇ ಇದು. ಅದು ಏನಿಲ್ಲ, ಎಲ್ಲ ಕ್ಯಾಮ್ರಾಗೋಸ್ಕರ ಆ್ಯಕ್ಟಿಂಗ್ ಮಾಡ್ತಾರೆ. ಇದೊಂಥರ ರಿಯಲಿಸ್ಟಿಕ್ಕಾಗಿ ಆ್ಯಕ್ಟಿಂಗ್ ಮಾಡೋವಂಥ ಒಂದು ಪ್ರೋಗ್ರಾಮ್ ಅಷ್ಟೇ. ಅದಕ್ಕೆ ಯಾರಂತಂದರೂ ಅಷ್ಟೇ, ಏನೂ ಅಷ್ಟೇ. ಈಗ 10 ವರ್ಷದ ಏನಾಯಿತು ಅನ್ನೋದು ಯಾರಿಗೂ ನೆನಪಿಲ್ಲ. ಇದೂ ಹಾಗೆ, ನಾಳೆ ದಿವಸ ಇವತ್ತು ಇದಿರುತ್ತೆ, ನಾಳೆ ದಿವಸ ಇದು ಮರ್ತೋಗ್ತಾರೆ ಅಷ್ಟೇ. ಸಮಾಜದ ವಿಷಯ ಇದರಲ್ಲಿ ಏನು ಬರೋಲ್ಲ ಸರ್. ಇವರು ಸಮಾಜದ ಜೊತೆಗೆ ಇರೋದಿಲ್ಲ ಅನ್ಕೊಂತೀನಿ, ಎಲ್ಲ ಡಿಸ್ಕನೆಕ್ಟ್ ಆಗಿಬಿಟ್ಟಿರ್ತಾರಲ್ಲ. ಸೊ ಹಂಗಾಗಿ ಏನೋ ಸುಮ್ಮನೆ ಅವರ ವೈಯಕ್ತಿಕ ವಿಚಾರಗಳು, ಅವರ ಥಿಂಕಿಂಗು, ಅವು ಇವು, ಅವ್ರು ಯಾವ ಥರ ಗ್ರೂಪಲ್ಲಿ ಇರ್ತಾರೆ, ಅದು ಏನೋ ಒಂದು ಮಾಮೂಲಿ ಒಂದು ಮನೆಯಲ್ಲಿ ಯಾವ ಥರ ಇರ್ತಾರೆ ಜನಗಳು, ಆ ಥರ ಏನೋ ಒಂದು ಇದಿರ್ತದೆ ಅಷ್ಟೇ. ಸೊ ಏನು ಆ ಥರ ಏನು ಇಂಪಾರ್ಟೆನ್ಸ್ ಏನಿಲ್ಲ ಸರ್ ಈ ಥರ ಪ್ರೋಗ್ರಾಮ್ದು. ಏನು ಆ ಥರ ನಮಗೇನು ಆ ಥರ ಇಂಪಾರ್ಟೆಂಟ್ ಅಂತ ಏನು ಅನ್ನಿಸ್ತಾ ಇಲ್ಲ.